ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮೇಹ ಮನುಷ್ಯರಾಗಿ ಪುಟ್ಟಿದ ಮೇಲೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ನಾವು ಆನಂದಯುತವಾದಂಥ ಜೀವನವನ್ನು ನಡೆಸಬೇಕು ಅಂತ ಹಾಗಾದರೆ ಆ ಆನಂದ ಅಂತ ಹೇಳುವಂಥದ್ದು ಹೇಗೆ ಸಿಗ್ತದೆ ಅದೆಲ್ಲವೂ ಕೂಡ ಅವರವರ ಮನಸ್ಥಿತಿ ಅನುಗುಣವಾಗಿ ಅವರವರ ಅಭಿರುಚಿಗೆ ಅನುಗುಣವಾಗಿ ಈ ಆನಂದ ಅಂತ ಹೇಳುವಂಥದ್ದು ಇರ್ತದೆ ಇಂತಹದೇ ಒಂದು ಆನಂದ ಅಂತ ಹೇಳುವಂಥದ್ದು ಎಲ್ಲೂ ಇಲ್ಲ ಕೆಲವರಿಗೆ ತಾವು ಬಯಸಿದ್ದು ಸಿಕ್ಕಿದಾಗ ಆನಂದ ಆಗೋದು ಅದು ಯಾವುದೇ ವಿಚಾರದಲ್ಲಿ ಇರಲಿ ಒಬ್ಬನಿಗೆ ಒಳ್ಳೆಯ ಆಸ್ತಿ ಪಡಿಬೇಕು ಆಗ ಆನಂದ ಸಂಪತ್ತನ್ನು ಪಡಿಬೇಕು ಆನಂದ ಒಳ್ಳೆಯ ಭೋಜನ ಊಟ ಮಾಡಬೇಕು ಅದು ಆನಂದ ಒಳ್ಳೆಯ ಮನೆ ಕಟ್ಟಬೇಕು ಅದರಿಂದ ಆನಂದ ಒಳ್ಳೆಯ ಹೆಂಡತಿಯನ್ನು ಪಡಿಬೇಕು ಇದು ಆನಂದ ಚ ಮಕ್ಕಳು ಚೆನ್ನಾಗಿರಬೇಕು ಇದು ಆನಂದ ಹೀಗೆ ಈ ಆನಂದ ಅಂತ ಹೇಳುವುದಕ್ಕೆ ಅದಕ್ಕೊಂದು ಲೆಕ್ಕಾಚಾರ ಅಂತೇಳಿ ಇಷ್ಟೇ ಅಂತ ಹೇಳುವಂಥದ್ದು ಇಲ್ಲ ಸಹಸ್ರಾರು ವಿಷಯಗಳ ಮೂಲಕ ವಿಚಾರಗಳ ಮೂಲಕ ಈ ಆನಂದವನ್ನು ಪಡೆಯಬಹುದು ಆದರೆ ಈ ಎಲ್ಲ ಆನಂದವೂ ಕೂಡ ಅದು ಶಾಶ್ವತವಾದುದಲ್ಲ ಅಶಾಶ್ವತವಾದುದು ಈ ಹೊತ್ತಿನಲ್ಲಿ ಆ ಆನಂದ ಉಂಟು ಅಂತಾದರೆ ಮತ್ತೊಂದು ಹೊತ್ತಿನಲ್ಲಿ ಆ ಆನಂದ ಅಂತ ಹೇಳುವಂಥದ್ದು ಜೊತೆಯಲ್ಲಿ ಇರುವುದಿಲ್ಲ ಆ ಬಯಕೆಗಳು ಪೂರೈಸಿಕೊಂಡಾಗ ಅದು ಹೋದಾಗ ಆ ಆನಂದ ಅಂತ ಹೇಳುವಂಥದ್ದು ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಉದಾಹರಣೆಗೆ ನೀರಿನ ಮೇಲಿನ ಗುಳ್ಳೆಯ ಹಾಗೆ ಈ ಆನಂದ ಅಂತ ಹೇಳುವಂತ ಆದರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಆನಂದ ಶಾಶ್ವತವಾದಂತಹ ಆನಂದ ಅದೇ ಆಧ್ಯಾತ್ಮಿಕವಾಗಿ ನಾವು ಸಾಧನೆಯನ್ನು ಮಾಡಿದಾಗ ಆ ಬ್ರಹ್ಮನನ್ನು ನಾವು ದೇವರನ್ನು ನಾವು ಅಂತರ್ಜ್ಯೋತಿಯಲ್ಲಿ ಕಾಣುವಂಥದ್ದೇ ಅದು ನಿಜವಾದಂತಹ ಅಲ್ಲಿ ಆನಂದ ಅಂತ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಈ ಆನಂದವನ್ನು ನಾವು ಪಡಿಬೇಕಾದರೆ ಬಹಳಷ್ಟು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ತಪಸ್ಸನ್ನು ಮಾಡಬೇಕು ಇಂದ್ರಿಯವನ್ನು ನಾವು ನಿಗ್ರಹಿಸಿಕೊಳ್ಬೇಕು ಇವೆಲ್ಲವೂ ಕೂಡ ಬಹಳ ಕಷ್ಟ ಸಾಧ್ಯ ಇದೆಲ್ಲವನ್ನು ನಾವು ಪಡಿಬೇಕಾದರೆ ಏಕಾಗ್ರತೆಯನ್ನು ಕೂಡ ಸಾಧಿಸಬೇಕು ಇವೆಲ್ಲವನ್ನು ನಾವು ಸಾಧನೆ ಮಾಡಿಕೊಂಡ ಮೇಲೆ ಈ ಅಭಯಾನಂದ ಅಂತ ಹೇಳುವಂಥದ್ದು ಪಡೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಉಂಟು ಹಾಗಾಗಿ ಸಾಮಾನ್ಯವಾಗಿ ಜನರು ಈ ವಿಚಾರದಲ್ಲಿ ಸಾಧನೆ ಮಾಡಿಕೊಳ್ಳುವ ಮೊದಲು ಈ ದೇಹ ಅಂತ ಹೇಳುವಂಥದ್ದು ಒಂದೇ ಸರ್ತಿ ನಾವು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಮನುಷ್ಯನ ಜೀವಿತಾವಧಿ ಹೇಳುವಂಥದ್ದು ಬಹಳ ಅಲ್ಪ ಅವಧಿ ಅದರಲ್ಲಿ ಒಬ್ಬ ಮನುಷ್ಯ ನೂರು ವರ್ಷ ಬದುಕಿತ ಅಂತಾದರೆ ಅದರಲ್ಲೊಂದು ನಲ್ವತ್ತೈವತ್ತು ವರ್ಷ ಆತ ನಿದ್ರೆಯಲ್ಲೇ ಕಳೆದು ಹೋಗ್ತಾನೆ ಆದರೆ ಆ ಐವತ್ತು ವರ್ಷದಲ್ಲಿ ಆತ ಪೂರ್ತಿಯಾಗಿ ಅಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಈ ಸಾಧನೆ ಅಂತ ಹೇಳುವಂಥದ್ದು ಜನ್ಮ ಜನ್ಮಾಂತರಗಳಿಂದ ಅದು ಮುಂದುವರೆದಾಗ ಆ ಪೂರ್ವ ಜನ್ಮದ ವಾಸನೆಯನ್ನು ಆತ ಮತ್ತೆ ಪುನಃ ಮುಂದುವರೆಸಿಕೊಂಡು ಹೋದಾಗ ಈ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅದು ಹೇಗೆಂದರೆ ಸಾಮಾನ್ಯವಾಗಿ ಜನರು ಹಳೆಯ ಬಟ್ಟೆಗಳನ್ನು ಎಸೆದು ಹರಿದ ಬಟ್ಟೆಗಳನ್ನು ಹಾಕಲಿಕ್ಕೆ ಯಾರೂ ಇಚ್ಛೆ ಪಡುವುದಿಲ್ಲ ಅವನು ಏನಿದ್ರೂ ಕೂಡ ಹಳೆಯ ಬಟ್ಟೆಯನ್ನು ಬಿಟ್ಟ ನಂತರ ಹೊಸ ಬಟ್ಟೆಯನ್ನೇ ಆತ ಹಾಕಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾನೆ ಅದೇ ರೀತಿ ಈ ಮನುಷ್ಯನ ದೇಹದೊಳಗಿರುವಂಥ ಆತ್ಮವು ಕೂಡ ಈ ದೇಹ ಅಂತೇಳುವಂಥದ್ದು ಜರ್ಜರಿತವಾದಾಗ ಈ ದೇಹ ಅಂತೇಳುವಂಥದ್ದು ಅಲ್ಲಿ ಹಾಳಾದಂಥ ಸಂದರ್ಭದಲ್ಲಿ ಆತ್ಮನಿಗೆ ದೇಹದಲ್ಲಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ದೇಹದೊಳಗಿನ ಆತ್ಮ ನಾವು ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿದಂತೆ ಅಲ್ಲಿ ಶರೀರವನ್ನು ತೊರೆದು ಹೊಸ ಶರೀರವನ್ನು ಆ ಜೀವಿಯು ಧರಿಸುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲಿ ಗೀತೆಯಲ್ಲಿ ನಮಗೆ ಹೇಳಿದ್ದಾನೆ ಹಾಗೆ ಈ ಹೊಸ ದೇಹವನ್ನು ಪಡೆಯುವಾಗ ಹಾಗಾದರೆ ಹಳೆಯ ದೇಹವನ್ನು ತೊರೆಯುವಂಥದ್ದು ಅದು ಅನಿವಾರ್ಯವಾದಂತಹ ಸಂದರ್ಭ ಬಂದಾಗ ಈ ದೇಹವನ್ನು ತೊರೆದು ಮತ್ತೆ ಯಾವ ದೇಹವನ್ನು ಸೇರುವಂಥದ್ದು ಆ ದೇಹ ಅಂತೇಳುವಂಥದ್ದು ಯಾವುದೂ ಆಗಬಹುದೇ ಇದೊಂದು ರೀತಿಯಾದಂಥ ಜಿಜ್ಞಾಸೆ ಒಬ್ಬ ಉನ್ನತವಾದಂತಹ ವ್ಯಕ್ತಿ ಸಾಧನೆಯನ್ನು ಮಾಡಿ ಕೀರ್ತಿಶಾಲಿಯಾಗಿ ಸಂಪದ್ಭರಿತನಾಗಿ ಜೀವಿಸಿದಂತಹ ಆ ವ್ಯಕ್ತಿಯ ದೇಹ ಅಂತೇಳುವಂಥದ್ದು ಅದು ಜೀರ್ಣಾವಸ್ಥೆಗೊಂಡಂತಹ ಸಂದರ್ಭದಲ್ಲಿ ಆ ದೇಹದಲ್ಲಿರುವಂತಹ ಆತ್ಮ ಮತ್ತೊಂದು ಆತ್ಮವನ್ನು ಸೇರುವಾಗ ಅಲ್ಲಿ ಯಾವುದೋ ಒಂದು ಹಂದಿಯೋ ಮತ್ತೊಂದು ಯಾವುದೋ ಒಂದು ಶ್ವಾನವು ಯಾವುದೋ ಒಂದು ಕೆಲಸಕ್ಕೆ ಬಾರದಂತಹ ಜೀವಿಯ ದೇಹದಲ್ಲಿ ಹೋಗಲಿಕ್ಕೆ ಅದು ಇಚ್ಛೆ ಪಡುವುದಿಲ್ಲ ಧರಿಸಬಹುದೇ ಅದು ಧರಿಸುವುದರಿಂದ ಅದರಲ್ಲಿ ಆನಂದ ಇಲ್ಲ ನಾನು ಆನಂದದ ವಿಚಾರ ಮಾತಾಡಿದೆ ಹಾಗಾದರೆ ಇದರಿಂದ ಆನಂದ ಉಂಟಾಗ್ತದೆ ಇಲ್ಲ ಯಾಕಂದರೆ ಆ ಜೀವಿಗೆ ಪೂರ್ವಜನ್ಮದ ಕರ್ಮ ಫಲಗಳಂತೇಳುವಂಥದ್ದು ಅದು ಸಂಚಯನ ಆಗಿರ್ತದೆ ಹಾಗಾದರೆ ಒಂದು ಹಂದಿಯ ದೇಹದಲ್ಲಿ ಅದು ಹೋಗಿ ಅಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಉಂಟು ಅಥವಾ ಇನ್ಯಾವುದೋ ಕ್ರಿಮಿಕೀಟದ ದೇಹದಲ್ಲಿ ಹೋದರೆ ಮುಂದೆ ಏನು ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಅದರಿಂದ ಆನಂದವಿಲ್ಲ ಅದು ಬೇಕಾದರೆ ನೂತನವೇ ಆಗಿರ್ಬೋದು ಅದು ಬೇಕಾದರೆ ಹೊಸ ದೇಹವೇ ಆಗಿರ್ಬೋದು ಆದರೆ ಒಂದು ದೇಹವನ್ನು ತೊರೆದ ನಂತರ ಜೀವಕ್ಕೆ ಇಂತಹ ಶರೀರವೇ ಸಿಕ್ಕುವುದೆಂಬುದಕ್ಕೆ ಯಾವ ಆಧಾರವೂ ಇಲ್ಲ ಯಾವಾಗಲೂ ನಾವು ಹೇಳುವುದುಂಟು ನೀನು ಯಾವ ಜಾತಿ ಅಂತ ಕೇಳಿದರೆ ಅವನು ಯಾವುದೋ ಒಂದು ಜಾತಿ ಹೇಳ್ಬೋದು ಆದರೆ ನಾವು ಇಂತಹ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರೂ ಕೂಡ ಪೂರ್ವದಲ್ಲಿ ನಿರ್ಧರಿಸಿ ಬರಲಿಕ್ಕೆ ಸಾಧ್ಯವಿಲ್ಲ ಭಗವಂತ ಕೊಟ್ಟಂತೆ ಅರ್ಥಾತ್ ಅವನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಆತ ಮತ್ತೆ ಹುಟ್ಟಿ ಬರುವಂಥದ್ದು ಇದು ತಿಳಿದುಕೊಳ್ಬೇಕು ಆದರೆ ಮಾನವನು ತಾನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಶರೀರವನ್ನು ಪಡೆಯುತ್ತಾನೆಂಬುದನ್ನು ಕೂಡ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ ಆ ಶ್ರೀಕೃಷ್ಣ ಪರಮಾತ್ಮ ತತ್ವಜ್ಞಾನಿ ಬಹಳಷ್ಟು ವಿಚಾರವನ್ನು ತಿಳಿದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿರುವಂಥದ್ದು ಹೀಗೆ ಶರೀರವನ್ನು ಪಡೆದು ಮಾನವನ್ನು ಹುಟ್ಟಿದ ಮೇಲೆ ಜಗತ್ತೇ ಒಂದು ನಾಟಕ ರಂಗ ಅದರಲ್ಲಿ ಜನರೆಲ್ಲರೂ ಪಾತ್ರಧಾರಿ ಮನುಷ್ಯನ ಹುಟ್ಟು ಅಂತ ಹೇಳುವಂಥದ್ದು ಆಕಸ್ಮಿಕ ಈ ಬಂದಂಥ ಹುಟ್ಟಿನಲ್ಲಿ ಆತ ಬೆಳೆದಂಥ ಸಂದರ್ಭದಲ್ಲಿ ಪ್ರೌಢನಾದಂಥ ಸಂದರ್ಭದಲ್ಲಿ ಅವನ ವ್ಯವಹಾರ ಅಂತ ಹೇಳುವಂಥದ್ದು ಸಾಯುವವರೆಗೂ ಕೂಡ ಒಂದು ರೀತಿಯಾದಂತಹ ನಾಟಕದ ರೀತಿಯಲ್ಲೇ ನಡೆಯುತ್ತದೆ ನಾಟ್ಯವು ನಡೆಯುತ್ತಲೇ ಇರುತ್ತದೆ ಊಟ ಆಟ ಪಾಠ ವಿದ್ಯಾಭ್ಯಾಸ ದುಡಿತ ತುಡಿತ ಹಾಗೂ ಇದು ಈ ರೀತಿಯಾದಂಥ ನಾನಾ ಪ್ರಕಾರಗಳು ಆತನ ಜೀವನದಲ್ಲಿ ದಿನನಿತ್ಯವೂ ನಡೀತದೆ ಅದನ್ನೇ ನಮ ಅಂತ ಹೇಳುವಂಥದ್ದು ಯಾಕಂದರೆ ಅವನ ಜೀವನದಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ರಸ ಅವನ ಜೀವನದಲ್ಲಿ ಹೊರಹುಮ್ತದೆ ಕೋಪ ಬಂದಾಗ ಕೋಪ ಬರುವಂಥದ್ದು ಸಂತೋಷಗೊಂಡಾಗ ಮುಖ ಹಸನ್ಮುಖನಾಗುವಂಥದ್ದು ಹಾಗೆ ಯಾವುದೋ ಒಂದು ದುಃಖದ ವಿಷಯ ಬಂದಾಗ ಆತ ಕಿನ್ನನಾಗುವಂಥದ್ದು ಭಯದ ವಿಷಯ ಯಾರಿಂದಲೂ ಭಯ ಉಂಟಾದಾಗ ಆತನ ದೇಹದಲ್ಲಿ ಭಯ ಉಂಟಾಗುವಂಥದ್ದು ಹೀಗೆ ಇವೆಲ್ಲವೂ ಕೂಡ ನವರಸಗಳು ಆತನೇ ಗೊತ್ತಾಗುವುದಿಲ್ಲ ನಾನು ನವರಸಗಳಳ್ಳಂತಹ ಪಾತ್ರಗಳನ್ನು ಈಗ ನಿರ್ವಹಿಸುತ್ತಿದ್ದೇನೆ ಅಂತ ಅದೇ ಒಂದು ರಂಗದಲ್ಲಿ ನಾವು ಕಾರ್ಯಕ್ರಮವನ್ನು ನೋಡುವಾಗ ಇದು ನವರಸ ಅಂತ ಹೇಳುವಂಥದ್ದು ಎದುರು ಕುಳಿತಿದ್ದವರಿಗೆ ಗೊತ್ತಾಗ್ತದೆ ಆದರೆ ನಾವು ಕೂಡ ನಿತ್ಯ ಜೀವನದಲ್ಲಿ ಆ ನವರಸವನ್ನು ದಿ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಆ ನಾಟಕದ ಪಾತ್ರಧಾರಿಗಳು ಅಂತ ಯಾರಿಗೂ ತಿಳಿಯುವುದಿಲ್ಲ ಅದನ್ನು ಕೃಷ್ಣ ಹೇಳ್ತಾನೆ ಈ ಜೀವನ ಅಂತ ಹೇಳುವಂಥದ್ದು ನಾಟಕ ರಂಗ ಅಂಗಗಳೆಂದು ಹಾಗೆ ಅದು ನಾಟಕದೊಳಗಿನ ನಾಟಕ ನಾವು ನಾಟಕ ನೋಡುವಂಥದ್ದು ಒಂದು ನಾಟಕ ಆದರೆ ನಮ್ಮ ಜೀವನ ಹೇಳುವಂಥದ್ದು ನಾಟಕದ ಒಳಗಿನ ನಾಟಕವೆಂದು ಭಾವಿಸುತ್ತೇವೆ ಅದು ಅದನ್ನು ಎಂದು ಭರತಮನಿಯು ನಾಟ್ಯಶಾಸ್ತ್ರದಲ್ಲಿ ಕರೆದಿದ್ದಾನೆ ಯಾಕಂದರೆ ಲೋಕಾನುಚರಿತಂ ನಾಟ್ಯಶಾಸ್ತ್ರ ಅಂತ ಹೇಳುವಂಥದ್ದು ಭರತಮನಿ ವಿಶೇಷವಾಗಿ ಅದಕ್ಕೆ ಪ್ರೇ ಪ್ರಬಂಧವನ್ನು ಲೇಖನವನ್ನು ಶಾಸ್ತ್ರವನ್ನು ರಚಿಸಿದ್ದಾನೆ ಅದನ್ನೇ ನಾಟ್ಯಕಾರರು ಅಳವಡಿಸಿಕೊಂಡು ನಾಟ್ಯವನ್ನು ಅಭ್ಯಾಸ ಮಾಡುವಂಥದ್ದು ಹಾಗಾಗಿ ಲೋಕಾನುಚರಿತಂ ನಮ್ಮ ಜೀವನ ಅಂತ ಹೇಳುವಂಥದ್ದೇ ಒಂದು ರೀತಿಯಾದಂಥ ಲೋಕಾನುಚರಿತಂ ಹಾಗೆ ಲೋಕದಲ್ಲಿ ನಡೆಯುವ ಚರಿತ್ರೆಯ ಅನುಕರಣವೇ ನಾಟಕ ಇದರ ಪ್ರತಿಯೊಬ್ಬಿಂಬ ಅದು ಅದರ ಪ್ರತಿಬಿಂಬ ನಾವಾಗಿದ್ದೇವೆ ಅದರ ಹಾಗೆ ಜೀವನದಂತೆ ನಾಟಕ ನಾವು ಯಾವ ರೀತಿ ಜೀವನವನ್ನು ನಡೆಸ್ತೇವೋ ಅದು ನಾಟಕ ಯಾಕಂದರೆ ನಾವು ಒಬ್ಬರ ಹತ್ರ ಮಾತನಾಡುವಾಗ ನಾವು ಒಂದು ರೀತಿಯಾದ ಮನಸ್ಸಿನಲ್ಲಿ ಒಂದು ಹೊರಗಡೆಯಿಂದ ಒಂದು ಮಾತನಾಡ್ತೇವೆ ಯಾಕಂದರೆ ಅದನ್ನು ನಾವು ನಾಟಕ ಅಂತ ಹೇಳುವಂಥದ್ದು ಒಬ್ಬನ ಮೇಲೆ ನಮಗೆ ಸಂತೋಷ ಇಲ್ಲ ಆದರೂ ಬಹಳಷ್ಟು ಸಂತೋಷವುಳ್ಳವರಾಗಿ ನಾವು ನಾಟಕ ಮಾಡಿ ಅವನನ್ನು ತೃಪ್ತಿಪಡಿಸುವಂಥದ್ದು ಒಬ್ಬನಿಗೆ ಹೊಗಳಲಿಕ್ಕೆ ಅರ್ಹತೆ ಇಲ್ಲ ಆದರೂ ನಾವು ಅವನಲ್ಲಿಲ್ಲದ ಗುಣಗಳನ್ನೆಲ್ಲ ಎತ್ತಿ ಆಡಿ ಅವನನ್ನು ಹೊಗಳುವಂಥದ್ದು ಇನ್ನೊಬ್ಬನ ಮೇಲೆ ಕೋಪ ಬಂದಂತೆ ನಟಿಸುವುದು ಇವೆಲ್ಲವೂ ಕೂಡ ಹಾಗಾದರೆ ಇದು ಮನುಷ್ಯನ ಜೀವನ ಅಂತೇಳುವಂಥದ್ದು ನಾಟಕ ಅಂತ ಹೇಳುವುದಕ್ಕೆ ಇದು ಸ್ಪಷ್ಟ ಇದು ಎಲ್ಲರೂ ಕೂಡ ನಾವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಾಗ ಅನಿಸ್ತದೆ ಓಹ್ ನಾವು ಇವತ್ತು ಎಷ್ಟು ನಾಟಕ ಆಡಿ ಮನೆಗೆ ಬಂದೆವು ಅಂತ ಯಾಕಂದರೆ ಯಾವುದು ಕೂಡ ಅಲ್ಲಿ ನಾವು ನೈಜವಾಗಿ ನಡೆಕೊಳ್ಳುವುದು ಮನುಷ್ಯನಲ್ಲಿ ಆ ಗುಣವೇ ಇಲ್ಲ ಅಂತ ಹೇಳುವುದರ ತಪ್ಪಾಗಲಾರದು ಹಾಗೆ ಜೀವನದಂತೆ ನಾಟಕ ನಾಟಕದಂತೆ ಜೀವನ ಹಾಗಾಗಿ ನಮ್ಮ ನಡೆನುಡಿ ವ್ಯವಹಾರಗಳೆಲ್ಲ ನಾಟಕದಲ್ಲಿ ಪ್ರದರ್ಶನಗೊಳ್ಳುತ್ತದೆ ಹೆಚ್ಚಾಗಿ ಸ್ಟೇಜಿನ ಮೇಲೆ ರಂಗದ ಮೇಲೆ ಬಣ್ಣ ಹಚ್ಚಿ ನಟನೆ ಮಾಡ್ತೇವೆ ನಾವು ನಿಜ ಜೀವನದಲ್ಲಿ ಬಣ್ಣ ಹಚ್ಚದೇ ನಟನೆಯನ್ನು ಮಾಡ್ತೇವೆ ಮನುಷ್ಯನ ಜೀವನವೊಂದು ನಾಟಕವೇ ಸರಿ ಅಂತ ಭಗವಾನ್ ಶ್ರೀಕೃಷ್ಣನೂ ಕೂಡ ಹೇಳಿದ್ದಾನೆ ಮನುಷ್ಯ ತನ್ನ ಜಗತ್ತಿಗೆ ಬಂದ ಮೇಲೆ ಜಗತ್ತೆಂಬ ನಾಟಕ ರಂಗದಲ್ಲಿ ತಮ್ಮ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕೆ ಸ್ವಲ್ಪ ಬುದ್ಧಿವಂತಿಗೆ ಬೇಕು ಇಲ್ಲದಿದ್ದರೆ ಓ ಇವನು ನಾಟಕ ಮಾಡ್ತಾ ಇದ್ದಾನೆ ನನ್ನಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಇವನನ್ನು ನಂಬೋ ಹಾಗಿಲ್ಲ ಎಂಬುದು ಎದುರಿನಲ್ಲಿ ಕುಳಿತಂಥ ಜನರಿಗೆ ಅರ್ಥ ಆಗ್ತದೆ ಹಾಗಾದರೆ ಅದು ಅರ್ಥ ಆಗದಂತೆ ಮಾಡಿಕೊಳ್ಬೇಕಾದರೂ ಸ್ವಲ್ಪ ಬುದ್ಧಿವಂತಿಕೆ ಬೇಕು ಕೌಶಲ ಬೇಕು ಕಾಮ ಕ್ರೋಧ ಲೋಭ ಮದ ಮಸ್ಸರಗಳನ್ನು ಆತ ಜಯಿಸಬೇಕು ಈ ಕಾಮ ಕ್ರೋಧ ಮದ ಮಸ್ಸರಗಳನ್ನು ಜಯಿಸುವುದರಿಂದ ಈ ನಾಟಕ ರಂಗದಲ್ಲಿ ಸ್ವಲ್ಪ ನಾಟಕವನ್ನು ಬದಿಗಿರಿಸಿ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಆತನಿಗೆ ಮನಸ್ಸು ಕೊಡಲಿಕ್ಕೆ ಅಲ್ಲಿ ಸ್ವಲ್ಪ ಸಾಧ್ಯವಾಗ್ತದೆ ಅದಕ್ಕಾಗಿ ವಿದ್ಯೆಯಿಂದ ಶ್ರೇಯಸ್ಸು ದನದಿಂದ ಪ್ರೇಯಸ್ಸು ನಾವು ಗಳಿಸಬೇಕು ಇದು ಬಹಳ ವಿಶೇಷವಾದದ್ದು ಯಾಕಂದರೆ ವಿದ್ಯೆಯಿಂದ ಶ್ರೇಯಸ್ಸು ಯಾವುದು ಒಳ್ಳೆಯ ವಿದ್ಯೆಯನ್ನು ಕಡಿಯುವುದಿದ್ರೆ ಶ್ರೇಯಸ್ಸು ವಿದ್ಯೆ ಅಂದರೆ ಏನು ನಾವು ಇಂಜಿನಿಯರು ಡಾಕ್ಟರು ಮತ್ತೊಂದು ಕುಶಲ ಮಾಡಿ ಹಣ ಮಾಡುವಂಥದ್ದು ವಿದ್ಯೆ ಅಲ್ಲ ಆಧ್ಯಾತ್ಮಿಕ ದತ್ತ ಸಾಧನೆ ಮಾಡುವಂಥದ್ದು ವಿದ್ಯೆ ಇದರಿಂದ ನಮಗೆ ಶ್ರೇಯಸ್ಸು ಉಂಟಾಗುವಂಥದ್ದು ದನದಿಂದ ಪ್ರೇಯಸ್ಸು ನಾವು ದನವನ್ನು ಸಂಪಾದನೆ ಮಾಡುವುದರಿಂದ ನಾವು ಒಳ್ಳೆಯ ರೀತಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಜ್ಞಾನ ಅಜ್ಞಾನಗಳ ಪರಿಧಿಯನ್ನು ನಾವು ದಾಟಬೇಕು ಹಾಗಾದರೆ ಮನುಷ್ಯನಾಗಿ ಹುಟ್ಟದ ಮೇಲೆ ನಾವು ಯಥಾರ್ಥವಾಗಿ ಆತ್ಮದಲ್ಲಿ ನಾವು ನಿಷ್ಕರ್ಷ ಮಾಡಬೇಕು ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ನಾಟಕಗಳನ್ನು ದಾಟಿ ಅಜ್ಞಾನ ಮತ್ತು ಅಜ್ಞಾನಗಳ ಪರಿಧಿಯನ್ನು ದಾಟಬೇಕು ಹಾಗಾದರೆ ಇಲ್ಲಿ ಮುಖ್ಯವಾಗಿ ಅಜ್ಞಾನ ಅಂದರೆ ಏನು ನೋಡಿ ನಾವು ಆಸ್ಪತ್ರೆಗೆ ಹೋಗ್ತೇವೆ ಆಸ್ಪತ್ರೆಗೆ ಹೋದಾಗ ವೈದ್ಯರು ಬರ್ತಾರೆ ಆ ವೈದ್ಯರು ಆ ಕಾಯಿಲೆಯ ಅಥವಾ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಉಳ್ಳವನನ್ನು ಪರಿಶೀಲಿಸಿ ಓ ಇವನನ್ನು ಬದುಕಿಸುವವನು ನಾನೇ ನನ್ನ ಸಾಮರ್ಥ್ಯದಿಂದ ಎಂಬುದಾಗಿ ವೈದ್ಯನು ಅಂದುಕೊಂಡರೆ ಅದೇ ನಾನೇ ಇವನನ್ನು ರಕ್ಷಿಸಬೇಕಾದವ ನಾನೇ ಇವನ ರಕ್ಷಕೆ ಎಂಬ ಭಾವನೆ ಅವನಲ್ಲಿ ಮೂಡುತ್ತದೆ ಆದರೆ ಆತ ರೋಗಿಯ ಜೀವನವನ್ನು ಉಳಿಸಲು ಪ್ರಯತ್ನಿಸಬಹುದೇ ಹೊರತು ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಆಸ್ಪತ್ರೆಗೆ ಹೋದಂಥ ಎಲ್ಲ ರೋಗಿಯು ಬದುಕಿ ಉಳಿಯುವುದಾದರೆ ಆ ವೈದ್ಯನೇ ರಕ್ಷಕ ಅಂತ ಹೇಳುವುದಕ್ಕೆ ಎರಡು ಮಾತಿಲ್ಲ ಆದರೆ ಎಲ್ಲೂ ಕೂಡ ವೈದ್ಯನಿಗೆ ಎಲ್ಲರನ್ನೂ ಅಲ್ಲಿ ಉಳಿಸಿಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗುವುದಿಲ್ಲ ಹಾಗಾದರೆ ಆ ಒಬ್ಬನ ಪ್ರಾಣ ಅಂತ ಹೇಳುವಂಥದ್ದು ಯಾವ ವೈದ್ಯನ ಕೈಯಲ್ಲೂ ಇಲ್ಲ ಹಾಗಾದರೆ ಅದು ಇರುವಂಥದ್ದು ಭಗವಂತನ ಕೈಯಲ್ಲಿ ಏನಿದ್ರೂ ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡೆಯುತ್ತದೆ ಆ ವೈದ್ಯ ಅಂತೇಳುವವನು ರಕ್ಷಿಸಲು ಪ್ರಯತ್ನಿಸಬಹುದೇ ಹೊರತು ಅದಕ್ಕಿಂತ ಹೆಚ್ಚೇ ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗಲಾರದು ಅದೇ ದೊರೆಗದ ಫಲದ ಮೇಲೆ ನಮಗೆ ಯಾವ ಹಕ್ಕು ಇಲ್ಲ ಎಂಬುದನ್ನು ನಾವು ಈ ಮೂಲಕ ತಿಳಿದುಕೊಳ್ಬೇಕು ನಾನು ನನ್ನದು ಎಂಬ ವ್ಯಾಮೋಹವು ಅಜ್ಞಾನ ಇಲ್ಲಿ ಹಾಗಾದರೆ ಅಜ್ಞಾನ ಅಂತ ಹೇಳುವುದು ಯಾವುದು ನಾನು ನನ್ನದು ಎಲ್ಲವೂ ನಮ್ಮ ನಾನು ಮಾಡಿದ್ದು ಎಂದು ಯಾರು ತಿಳಿದುಕೊಳ್ಳುತ್ತಾರೋ ಅದು ಅಜ್ಞಾನವಾಗಿರುತ್ತದೆ ನಾವು ಗಳಿಸುವ ಜ್ಞಾನದೊಡನೆ ಜ್ಞಾನವು ಮಿಳಿತವಾಗಿರುತ್ತದೆ ಹಾಗಾದರೆ ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣು ಮಹತ್ತೆರಡಾಗಬಲ್ಲ ಜ್ಞಾನ ಅಜ್ಞಾನಗಳನ್ನು ಮೀರಿದ ವಿಜ್ಞಾನದತ್ತ ನಾವು ಪಯಣಿಸಬೇಕು ಆಗಲೇ ಮನುಷ್ಯನ ಜೀವನ ಅಂತ ಅಂತೇಳುವಂಥದ್ದು ಸಾರ್ಥಕ್ಯಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ ನೀನು ಕರ್ಮ ಮಾಡಬೇಕು ಕರ್ಮದ ಮೇಲೆ ಫಲಾಪೇಕ್ಷೆಯನ್ನು ಪಡೆಯಬಾರ್ದು ಅಂತ ಯಾಕಂದರೆ ಕರ್ಮ ಮಾಡಿದ ಕೂಡಲೇ ಅವನಿಗೆ ಎಲ್ಲರಿಗೂ ಫಲ ಸಿಗ್ತದಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಕಿದರೂ ಸಿಗ್ಬೋದು ಸಿಗದೇ ಇದ್ದರೂ ಸಿಗ್ಬೋದು ಹಾಗಾದರೆ ಎಲ್ಲವನ್ನು ನಾವು ಆಗ ಭಗವಂತನ ಮೇಲೆ ಮನಸ್ಸಿಟ್ಟು ಅದನ್ನು ತ್ಯಾಗ ಮಾಡಿದಾಗ ಆ ಫಲ ಅಂತೇಳುವಂಥದ್ದು ಅವನಿಗೆ ಸಂಪೂರ್ಣವಾಗಿ ದೊರೆಯಲಿಕ್ಕೆ ಸಾಧ್ಯ ಬಂಟು ಮನುಷ್ಯರು ಜೀವನವನ್ನು ಸಾರ್ಥಕಗೊಳಿಸಬೇಕು ಮುಕ್ತಿಯನ್ನು ಪಡೆಯಬೇಕು ಪುಣ್ಯವನ್ನು ಸಂಪಾದಿಸಬೇಕು ಎಂಬೆಲ್ಲ ಕಾರಣಕ್ಕಾಗಿ ನಾವು ನಂಬಿದ ದೇವರಿಗಾಗಿ ಭವ್ಯವಾದಂತಹ ಗುಡಿಯನ್ನು ಗೋಪುರಗಳನ್ನು ಕಟ್ಟಿ ಅದರ ದೇವರ ಸುಂದರವಾದಂತಹ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಯಾಕಂದರೆ ಮನುಷ್ಯನಿಗೆ ಬೇರೆ ಜ್ಞಾನ ಇರುವುದಿಲ್ಲ ಹಾಗಾದರೆ ನಮ್ಮನ್ನು ಉದ್ಧಾರ ಮಾಡುವುದು ಯಾರು ದೇವರು ದೇವರು ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ ದೇವರಿಗೊಂದು ಗುಡಿ ಕಟ್ಟಬೇಕು ನಾವು ಅಲ್ಲಿ ಪ್ರಾರ್ಥನೆ ಮಾಡಬೇಕು ಹರಕೆಯನ್ನು ಹೊರಬೇಕು ಆಗ ದೇವರು ನಮ್ಮ ಒಂದು ಏನಾದರೂ ಪ್ರಾರ್ಥನೆಗೂ ನಾವು ಕೊಟ್ಟಂಥ ಹರಕೆಗೂ ಮೆಚ್ಚಿ ನಮ್ಮನ್ನು ಉದ್ಧರಿಸಬಹುದು ಅಂತ ಹೇಳುವುದಕ್ಕೆ ನಾವು ಗುಡಿ ಗೋಪುರಗಳನ್ನು ಕಟ್ಟಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆಯನ್ನು ಮಾಡ್ತೇವೆ ಅದಕ್ಕೂ ಮೊದಲು ದೇವರಿಗಿರಲಿಲ್ಲ ನಾವು ತಿಳ್ಕೊಳ್ಬೇಕು ಅದಕ್ಕೂ ಮೊದಲು ದೇವರು ಇರಲಿಲ್ಲ ದೇವಸ್ಥಾನ ಇರಲಿಲ್ಲ ಈಗ ಎರಡೂ ಇದೆ ಕಾಲಾನಂತರ ಮುಂದೊಂದು ದಿನ ಒಂದೊಂದು ಗುಡಿ ಮಣ್ಣಿನಲ್ಲಿ ಬೆರೆತು ಮಣ್ಣಾಗಿ ಹೋಗುವ ಗುಡಿಯೊಳಗಿನ ದೇವರ ಮೂರ್ತಿ ಉಳಿಯುವುದೂ ಇಲ್ಲ ಹಾಗಾದರೆ ನಾವು ನಮ್ಮ ಉದ್ಧಾರಕ್ಕಾಗಿ ನಾವು ದೇವಸ್ಥಾನವನ್ನು ಕಟ್ತೇವೆ ಆದರೆ ಹಾಗಾದರೆ ನಾವು ದೇವಸ್ಥಾನ ಕಟ್ಟದಿದ್ದರೆ ಅಲ್ಲಿ ದೇವರು ಇರುವುದಿಲ್ಲ ನಾವು ಕಟ್ಟಿದ ಮೇಲೆ ದೇವರು ಅಂತ ಹೇಳುವಂಥದ್ದು ಇರುವುದು ಆದರೆ ಅವೆಲ್ಲವೂ ಕೂಡ ನಮ್ಮ ಮಾನಸಿಕವಾದಂಥ ನಮ್ಮ ಅಗತ್ಯಕ್ಕೆ ತಕ್ಕ ನಮಗೋಸ್ಕರ ನಾವು ದೇವರ ಗುಡಿಯನ್ನು ಕಟ್ಟುತ್ತೇವೆ ಹೊರತು ದೇವರಿಗಾಗಿ ಅಲ್ಲ ಈ ಸತ್ಯವನ್ನು ನಾವು ಅರ್ಥ ಮಾಡಬೇಕು ನಾವೊಂದು ಗುಡಿಯನ್ನು ಕಟ್ಟಬೇಕಾದ್ರೂ ಮೊದಲು ಭಗವಂತ ಇದ್ದ ಆ ಗುಡಿಯು ಕಾಲಗರ್ಭದಲ್ಲಿ ಯಾಕಂದರೆ ಯಾವುದೂ ಕೂಡ ಶಾಶ್ವತ ಅಲ್ಲ ಗುಡಿಯೂ ಕೂಡ ಒಂದು ದಿನ ಅಲ್ಲಿ ಮಣ್ಣಿಗೆ ಸೇರಿ ಹೋಗ್ಬೋದು ವಿಗ್ರಹವೂ ಕೂಡ ಮಣ್ಣಲ್ಲಿ ಮಣ್ಣಾಗ್ಬೋದು ಆದರೆ ಹಾಗಾದರೆ ಓ ದೇವಸ್ಥಾನ ಹೋಯಿತು ದೇವಸ್ಥಾನ ನಾಶ ಆಯಿತು ದೇವರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರು ನಿರಾಕಾರವಾದಂಥ ಸ್ವರೂಪ ಆ ಚೈತನ್ಯ ಅಂತ ಹೇಳುವಂಥದ್ದು ಪ್ರಪಂಚದ ಎಲ್ಲ ಕಡೆಯಲ್ಲೂ ಇರ್ತದೆ ಇದನ್ನು ಅರಿತಂಥ ಸತ್ಯಜ್ಞಾನಿಗೆ ದೇವಸ್ಥಾನ ಬೇಕು ಅಂತಿಲ್ಲ ಯಾಕಂದರೆ ಆತ್ಮನೇ ಪರಮಾತ್ಮ ಪ್ರತಿಯೊಂದು ಜೀವಿಯೇ ಆತ್ಮದಲ್ಲೂ ಭಗವಂತ ಹೇಳುವಾಗ ಅದ ಜ್ಞಾನ ಅಂತ ಹೇಳುವಂಥದ್ದು ಸಂಪೂರ್ಣ ಅವನಲ್ಲಿ ಇದ್ದಾಗ ಆ ಗುಡಿ ಅಂತ ಹೇಳುವಂಥದ್ದು ಅಗತ್ಯ ಇಲ್ಲ ಆತ್ಮ ಆತ್ಮಸಾಕ್ಷಿಯಂತೆ ಆತ ಕಾರ್ಯವನ್ನು ಕರ್ಮವನ್ನು ಮಾಡಿಕೊಂಡಾಗ ಆ ಆತ್ಮಸಾಕ್ಷಿಯಂತೆ ನಡ್ಕೊಂಡಾಗ ಆ ದೇವರು ಆತನಲ್ಲೇ ಇದ್ದಾನೆ ಆದರೆ ಸಾಮಾನ್ಯರಾದಂತಹ ಜನರಿಗೆ ತೋರಿಸಲಿಕ್ಕೆ ಮಾತ್ರ ಆ ಗುಡಿ ಗೋಪುರಗಳು ಹೇಳುವಂಥದ್ದು ಬೇಕು ಮನುಷ್ಯ ನಿರ್ಮಿಸಿದ ಗುಡಿ ಗುಡಿಯೊಳಗಿನ ದೇವರು ಬಾಧಿತ ಸತ್ಯವೇ ಆಗಿರುತ್ತದೆ ಆ ಮೂರ್ತಿ ಬೆಲೆ ಬಾಳುವಂತಿದ್ದರೆ ಹೆದರಿಕೆ ನಾವು ಮೂರ್ತಿಯನ್ನೇನೋ ಪ್ರತಿಷ್ಠೆ ಮಾಡ್ತೇವೆ ಒಂದು ಚಿನ್ನದ ಮೂರ್ತಿಯನ್ನೇನಾದರೂ ಪ್ರತಿಷ್ಠಾಪನೆ ಮಾಡಿ ಇಟ್ಟರೆ ನಮಗೆ ಅದಕ್ಕಿಂತ ಭಯ ಯಾವುದಿಲ್ಲ ಯಾಕೆ ಭಯ ಕಳ್ಳಕಾಕರ ಭಯ ಇನ್ಯಾರೋ ಒಂದು ಆ ದೇವರನ್ನು ತೆಗೆದುಕೊಂಡು ಹೋಗ್ತಾನಂತು ಈ ರೀತಿಯಾದಂತಹ ಚಿಂತೆ ದೇವರ ಗುಡಿಯ ಬಾಗಿಲಿಗೆ ನಾವು ಅದಕ್ಕಾಗಿ ಬೀಗ ಹಾಕ್ತೇವೆ ಭದ್ರತೆಯನ್ನು ಒದಗಿಸುತ್ತೇವೆ ಯಾರೋ ಕಾವಲುಗಾರರನ್ನು ಇಡುತ್ತೇವೆ ಯಾಕಂದರೆ ಆ ದೇವರ ಗುಡಿ ಅಂತೇಳುವಂಥದ್ದು ಭದ್ರವಾಗಿ ಇರಬೇಕು ಅಂತ ದೇವರಿಗೆ ಕಳ್ಳಕಾಕರ ಭಯ ಅದಕ್ಕೆ ಇರಬೇಕು ಪುರಾತನ ಕಾಲದಲ್ಲಿ ಕಲ್ಲಿನ ದೇವರ ಮೂರ್ತಿಯನ್ನು ಮಾಡಿ ಪೂಜಿಸುತ್ತಿದ್ದರು ಯಾಕಂದರೆ ಕಲ್ಲಿನ ದೇವರನ್ನು ಯಾರು ಕೊಂಡು ಹೋಗುವುದಿಲ್ಲ ಯಾಕಂದರೆ ಅದನ್ನು ತೆಗೆದುಕೊಂಡು ಹೋಗಿ ಮಾರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದ್ರವ್ಯ ಸಿಕ್ಕುವುದಿಲ್ಲ ಅದಕ್ಕಾಗಿ ಹಿಂದಿನವರು ಈ ತಾಪತ್ರೆಯೇ ಬೇಡ ಅಂತೇಳುವಂಥ ಕಾರಣಕ್ಕಾಗಿ ಕಲ್ಲಿನ ಒಂದು ಮೂರ್ತಿಯನ್ನು ಆ ಗರ್ಭಗುಡಿಯೊಳಗೆ ಪ್ರತಿಷ್ಠಾಪಿಸಿ ಅಲ್ಲಿ ದೇವರನ್ನು ಕಾಣುವಂಥದ್ದು ಇದಕ್ಕೆ ಇರಬೇಕು ಯಾಕಂದರೆ ಆ ಕಾರಣದಿಂದ ಜನರು ಭಯವನ್ನು ಪಡುವುದು ಬೇಡ ಅಂತ ಹಾಗೆ ಅದಕ್ಕೂ ಹಿಂದೆ ಹೋದರೆ ಅಂದರೆ ಆ ದೇವತೆಯ ದೇವಸ್ಥಾನದ ಕಲ್ಪನೆಯ ಬರುವ ಮೊದಲು ನಾವು ದೇವರ ಮೂರ್ತಿಯನ್ನು ಕಲ್ಪನೆಸ್ಕೊಳ್ಳುವ ಮೊದಲು ಹಿಂದಕ್ಕೆ ಹೋದರೆ ಸೂರ್ಯ ಚಂದ್ರರನ್ನು ನದಿಗಳನ್ನು ವೃಕ್ಷಗಳನ್ನು ಗ್ರಹಗಳನ್ನು ದೇವರೆಂದು ನಂಬಿ ನಮ್ಮ ಹಿರಿಯರು ಪೂಜಿಸ್ತಿದ್ದರು ಯಾಕಂದರೆ ನಮ್ಮ ಹಿಂದೆ ಹೋದಷ್ಟು ಬಡತನ ಅಂತೇಳುವಂಥದ್ದು ಜಾಸ್ತಿ ಆರ್ಥಿಕ ಅಂತೇಳುವಂಥದ್ದು ಇಲ್ಲ ಒಂದು ಹತ್ತೈವತ್ತು ನೂರು ವರ್ಷದ ಹಿಂದೆ ಹೋದರೆ ಹಣವನ್ನು ಕೈಯಲ್ಲಿ ಹಿಡಿದವರೇ ಹೆಚ್ಚಿನವರು ಇಲ್ಲ ಅವರಿಗೆ ಹಣ ಅಂತ ಹೇಳಿದರೆ ಗೊತ್ತಿಲ್ಲ ಅದೇ ರೀತಿಯಾಗಿ ಜೀವನ ಮಾಡಿದವರನ್ನು ನಾವು ಕಾಣ್ತೇವೆ ಹಾಗಿರುವಾಗ ಅಂತಹ ಕಾಲದಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಲಿಕ್ಕೆ ಆರ್ಥಿಕವಾಗಿ ಸಬಲರಾಗಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಆಗ ನಾವು ಪ್ರಕೃತಿಯನ್ನೇ ದೇವರು ಅಂತ ಪೂಜೆ ಮಾಡ್ತೇವೆ ನಾವು ಹೇಳ್ತೇವೆ ನಮ್ಮಲ್ಲಿ ದೇವರು ಜಾಸ್ತಿ ಅಂತ ಹಾಗಾದರೆ ಯಾಕೆ ದೇವರು ಜಾಸ್ತಿ ಅಂದರೆ ನಮಗೆ ಅನುಕೂಲವಾದ ಹಾಗೆ ನಮ್ಮ ಮನಸ್ಸಿಗೆ ಒಪ್ಪಿದ ಹಾಗೆ ನಾವು ದೇವರನ್ನು ಒಪ್ಪುವವರು ಅಪ್ಪುವವರು ಆದ್ದರಿಂದ ನಾವು ಪ್ರಕೃತಿಯನ್ನು ಸೂರ್ಯನನ್ನು ಪೂಜೆ ಮಾಡ್ತೇವೆ ಚಂದ್ರನನ್ನು ಪೂಜೆ ಮಾಡ್ತೇವೆ ವೃಕ್ಷಗಳನ್ನು ಪೂಜೆ ಮಾಡ್ತೇವೆ ತುಳಸಿ ಗಿಡವನ್ನು ಪೂಜೆ ಮಾಡ್ತೇವೆ ಬಿಲ್ವ ಪತ್ರೆಗಳ ಗಿಡವನ್ನು ಪೂಜೆ ಮಾಡ್ತೇವೆ ಹೀಗೆ ಇರುವಂಥ ಸಂದರ್ಭದಲ್ಲಿ ನಾವು ನಾವು ಆ ರೀತಿಯಾಗಿ ದೇವರನ್ನು ಪೂಜೆ ಮಾಡ್ತೇವೆ ಹಾಗೆ ಇವು ಯಾವನ್ನು ಕೂಡ ಕದಿಯಲಿಕ್ಕೆ ಅಸಾಧ್ಯ ಯೋಗಿಗಳು ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಎಂದು ಹೇಳಿ ತಮ್ಮ ಅಂತರಂಗದಲ್ಲೇ ದೇವರನ್ನು ಕೊಂಡರು ಹಾಗಾದರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ನಾನೇ ದೇವರು ನಾನೇ ದೇವರು ಅಂದರೆ ದೇಹ ದೇವರಲ್ಲ ನನ್ನೊಳಗಿರುವಂಥ ಆತ್ಮ ಅಂತೇಳುವಂಥ ಭಗವಂತ ದೇವರು ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅಂತಲ್ಲಿ ಶಂಕರಾಚಾರ್ಯರಾಗಲಿ ಇಂತಹ ಯೋಗಿಗಳು ಅಲ್ಲಿ ಹೇಳಿರುವಂಥದ್ದು ಈ ಸತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಹಾಗೆ ಅವರೇ ದೇವರಾದ ಬಳಿಕ ಯಾರನ್ನು ಕದಿಯುವು ನಾವು ನಮ್ಮೊಳಗೆ ದೇವರನ್ನು ಇಟ್ಟುಕೊಂಡಾಗ ಯಾರನ್ನು ಕದಿಯಲಿಕ್ಕೆ ಸಾಧ್ಯವಿಲ್ಲ ಈಗಿನ ಕಾಲದಲ್ಲಿ ದೇವರು ಪ್ರಾರ್ಥನಾ ಮಂದಿರಗಳೆಲ್ಲವೂ ಕೂಡ ನಾವು ಮೌಲ್ಯಗಳನ್ನು ಕಳ್ಕೊಂಡಿದ್ದೇವೆ ಯಾಕಂದರೆ ಆ ದೇವಸ್ಥಾನಗಳಲ್ಲೂ ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ಸೇವೆಗೆ ಒಂದೊಂದು ರೀತಿಯಾದಂತಹ ರೇಟನ್ನು ಹಾಕಿ ಅಲ್ಲಿ ಅದನ್ನು ಒಂದು ರೀತಿಯಾಗಿ ಅಲ್ಲಿ ವ್ಯಾಪಾರೀಕರಣಗೊಳಿಸಿಕೊಂಡಿದ್ದಾರೆ ಆಗ ನಮಗೆ ಆ ಭಕ್ತಿ ಹೇಳುವಂಥದ್ದು ಹೊರಟು ಹೋಗ್ತದೆ ಹಾಗಾಗಿ ಮುಖ್ಯವಾಗಿ ನಾವು ಪ್ರಾಮಾಣಿಕವಾಗಿ ಚಿಂತಿಸಬೇಕಾದ ಏನೆಂದರೆ ಇವೆಲ್ಲವನ್ನು ಅಂದರೆ ನಾವು ಭಗವಂತನನ್ನು ನಮ್ಮ ಆತ್ಮದಲ್ಲಿ ಕಾಣಬೇಕು ಪರಮಾತ್ಮ ಅಂತ ಅಲ್ಲಿ ಎಣಿಸಬೇಕು ಇದರಿಂದಲೇ ನಾವು ಅಭಯಾನಂದವನ್ನು ಪಡೆಯಲಿಕ್ಕೆ ಅದರಿಂದ ಸಾಧ್ಯ ನಾವು ಹೇಳ್ತೇವೆ ಆನಂದ ಆನಂದ ಅಶಾಶ್ವತ ಅಂತ ನಾನು ಮೊದಲು ಹೇಳಿದೆ ಹಾಗಾದರೆ ಅಭಯಾನಂದ ಅಂದರೆ ಎಂದರೆ ನಮ್ಮ ದೇಹದಲ್ಲೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೇವರಿಗೆ ನಾವು ಶರಣಾದಂತಹ ಸಂದರ್ಭದಲ್ಲಿ ನಮ್ಮ ದೇವರನ್ನು ಯಾರೂ ಕದಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂದಂತಹ ಸಂದರ್ಭದಲ್ಲಿ ಆ ಭಗವಂತ ಮಾಡಿದಂತಹ ಅನುಗ್ರಹದಿಂದ ನಾವು ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ತನ್ಮೂಲಕ ಪಡೆಯಲಿಕ್ಕೆ ಸಾಧ್ಯ ಉಂಟು ಹಾಗೆ ನಾವು ಈ ಕಥಾ ಕಥನದಿಂದ ಅಥವಾ ಈ ತತ್ವ ಪ್ರಸಾರ ಎಂಬ ಕಥಾ ನಕದಿಂದ ಉದಿಸಿ ಬಂದಂತಹ ಸತ್ಯವೇನೆಂದರೆ ನಾವು ಯಾವಾಗಲೂ ಕರ್ಮವನ್ನು ಮಾಡಬೇಕು ಆ ಕರ್ಮ ಅಂತ ಹೇಳುವಂಥದ್ದು ನಿಸ್ವಾರ್ಥವಾಗಿರಬೇಕು ಮತ್ತು ಈ ಕರ್ಮದಿಂದಲೇ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಈ ತತ್ವ ಪ್ರಸಾರ ಅಂತ ಹೇಳುವಂಥ ಪ್ರತಿಯೊಂದು ಪ್ರಚ ಪ್ರವಚನಗಳಲ್ಲೂ ಈ ಕಂಡುಬರುವಂಥ ಸತ್ಯ ಇದನ್ನೆಲ್ಲರೂ ಕೂಡ ವೀಕ್ಷಕರು ಅರಿತುಕೊಂಡು ಇದರ ಸತ್ಯವನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ಪ್ರತಿಯೊಬ್ಬರ ಜೀವನ ಅಂತ ಹೇಳುವಂಥದ್ದು ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬಂಥ ಮಾತಿನೊಂದಿಗೆ ಈ ಪ್ರವಚನ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್ವ